ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವೇಣಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಬೆಳಗಾವಿ ಜಿಲ್ಲೆ ಬೈಹಂಗಲ್ ತಾಲೂಕಿನ ಚಿವಟಗುಂಡಿಯಲ್ಲಿ ವೀರು ಗೆಳೆಯರ ಬಳಗ ಕಟ್ಟಿಕೊಂಡು ಗ್ರಾಮದ ಮಾಜಿ ಸೈನಿಕ ವೀರು ದೊಡ್ಡವೀರಪ್ಪನವರ 12 ವರ್ಷಗಳಿಂದ ತಮ್ಮ ಸ್ವಂತ ಸಂಬಳದಿಂದ ಯಾವುದೇ ಅಪೇಕ್ಷೆ ಇಲ್ಲದೆ ಸಮಾಜಕ್ಕೆ ಸಹಾಯ ಮಾಡುತ್ತಾ ಬಂದಿರುವ ಯೋಧ ವೀರು 17 ವರ್ಷ ಸೇನೆಯಲ್ಲಿ ಸೇವೆಗೈದು ಬಂದು 4-5 ತಿಂಗಳುಗಳು ಮಾತ್ರ ಆಗಿವೆ. ಅಲ್ಲಿಂದ ಬಂದ ವೀರು ವಿಶ್ರಾಂತಿ ಪಡೆಯದೆ ಹಳ್ಳಿಗಳಲ್ಲಿ ಹರಡುತ್ತಿರುವ ಕೋವಿಡ್ ಅನ್ನು ಹಳ್ಳಿಗಳಿಂದ ಹೊಡೆದೋಡಿಸಬೇಕೆಂದು ಪಣ ತೊಟ್ಟು ಯೋಧ ವೀರು ತನ್ನ ಗೆಳೆಯರನ್ನು ಒಗ್ಗೂಡಿಸಿಕೊಂಡು ಕೋವಿಡ್ ಸುರಕ್ಷಾ ಕಿಟ್ಗಳನ್ನು ತಯಾರು ಮಾಡಿ ಪ್ರತಿ ಮನೆ ಮನೆಗೆ ಕಿಟ್ ಕೊಟ್ಟು ಅವರಿಗೆ ಕೋವಿಡ್ ಬಗ್ಗೆ ಮುಂಜಾಗ್ರತೆ ಕ್ರಮಗಳನ್ನು ತಿಳಿಸುತ್ತಿದ್ದಾರೆ. ಇವರ ಈ ಕಾರ್ಯಕ್ಕೆ ಎಲ್ಲ ಗ್ರಾಮದ ಜನರು ಧನ್ಯವಾದ ತಿಳಿಸುತ್ತಿದ್ದಾರೆ. ಕಿಟ್ನಲ್ಲಿ ವಾಷೆಬಲ್ ಮಾಸ್ಕ್, ಸ್ಯಾನಿಟೈಸರ್, ಸೋಪು, ಬಿಸ್ಕೆಟ್ ಹಾಗೂ ಫೇಸ್ ಶೀಲ್ಡ್ ಇದ್ದು ಈ ಕಾರ್ಯಕ್ಕೆ ಬೈಹೊಂಗಲ್ ಪಿಎಸ್ಐ ಈರಪ್ಪ ರೀತಿ ಸಾಥ್ ನೀಡಿದರು. ಹಾಗೂ ಗೆಳೆಯರಾದ ಶಿವಾನಂದ್ ಕೆಂಚನ್ಗೌಡರ್, ನಾಗಪ್ಪ ಗುಂಡ್ಲೂರ್, ಬಸವರಾಜ್ ಮಲ್ಲೂರ್, ಸುಪ್ರೀಂ ಪಾಟೀಲ್, ಈರಣ್ಣ ಸಂಗನ್ಗೌಡ್ರ್, ಅನಿಲ್ ಸಂಗನ್ಗೌಡ್ರ್, ಚನ್ನಬಸಪ್ಪ ಕುರುಬರ್, ನೀಲಪ್ಪ ಮಲ್ಲೂರ್, ನಾಗಪ್ಪ ತಳವಾರ್, ಗೌಡಪ್ಪ ದೊಡ್ವೀರಪ್ಪನವರ್, ಮಲ್ಲಪ್ಪ ಮಬ್ನೂರ್, ಗುರು ಮಲ್ಲೂರ್, ಬಡವರಾಜು ಕೆಂಚನ್ಗೌಡ್ರ್, ಎಲ್ಲನ್ಗೌಡ್ರ್ ಸಂಗನ್ಗೌಡ್ರ್, ಪುಂಡ್ಲಿಕ್ ಕುರುಬರ್, ಮಹಾಂತೇಶ್ ಶಿವನಾಯ್ಕರ್, ಆನಂದ್ ಹಲಸ್ಗಿ ಇವರ ಈ ಕಾರ್ಯಕ್ಕೆ ತಾಲೂಕಿನ ಅಧಿಕಾರಿಗಳು ಜೈ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ಅಭಿಷೇಕ್ ಗಡಗ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಚಿವಟಗುಂಡಿ. ಈ ಮಹಾಮಾರಿ ಕೊರೋನಾದಿಂದ ಹಳ್ಳಿಗಳಲ್ಲಿ ಬಹಳ ಒಂದು ಎಫೆಕ್ಟ್ ಆಗ್ತಾ ಇದೆ. ಅದನ್ನು ಮನಗೊಂಡು ನಾವು ಹಾಗೂ ನಮ್ಮ ಗೆಳೆಯರ ಬಳಗದವರು ಕೂಡಿಕೊಂಡು ಒಂದು ಹಳ್ಳಿಯಲ್ಲಿ ಈ ಮಹಾಮಾರಿಯನ್ನು ಓಡಿಸಬೇಕು ಅಂತ ಒಂದು ಪಣ ತೊಟ್ಟು ಇಂತಹ ಒಂದು ಸ್ಯಾನಿಟೈಸರ್ ಮಾಸ್ಕ್ ಹಾಗೂ ಬಿಸ್ಕಿಟ್ ಅನ್ನುವಂಥ ಎಲ್ಲ ಸಾಬೂನು ಇತರದಲ್ಲಿ ಹಾಕ್ಕೊಂಡು ಎಲ್ಲ ಹಳ್ಳಿಗಳಲ್ಲೂ ಪ್ರತಿ ಮನೆಗೆ ಮುಟ್ಟಿಸುವಂತಹ ಒಂದು ಕಾರ್ಯವನ್ನು ನಾವು ಹಾಗೂ ನಮ್ಮ ಗೆಳೆಯರು ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ಪ್ರತಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಯುವಕರು ಇಂತಹ ಕಾರ್ಯಕ್ಕೆ ಮುಂದಾಗಬೇಕು. ಅಂದಾಗಲೇ ನಮ್ಮ ಹಳ್ಳಿಯಿಂದ ಈ ಮಹಾಮಾರಿಯನ್ನು ನಾವು ಓಡಿಸಲಿಕ್ಕೆ ಸಾಧ್ಯ. ಮತ್ತು ಈ ಕಾರ್ಯಕ್ಕೆ ನಮ್ಮ ಗೆಳೆಯರ ಬಳಗದ ಎಲ್ಲ ಗೆಳೆಯರು ಇದಕ್ಕೆ ಸಾಥ್ ನೀಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಎಲ್ಲ ಗೆಳೆಯರ ಬಳಗದ ವತಿಯಿಂದ ಅವರಿಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಬಹಳ ಸೇಫ್ಟಿ ಇರ್ಬೇಕ್ರಿ, ಯಾಕಂದ್ರೆ ಕೋವಿಡ್ ನಮ್ ಚೂಟ್ಕೊಂಡು ಇಲ್ಲಿ ಏನಿಲ್ರಿ, ಇಲ್ಲ ಅದು ಹೊರಗಡೆ ಒಂದಷ್ಟು ಮೇನ್ ಆಗಿ ಬಹಳ ಆಗಿತ್ತು. ಈಗ ಅದಕ್ಕೆ ನಾವು ಸೇಫ್ಟಿ ಇರ್ಬೇಕ್ರಿ. ಇದು ಸ್ಯಾನಿಟೈಸರ್ ಇದೆ, ಸ್ಯಾನಿಟೈಸರ್ ಒಂದಷ್ಟು ಮಂದಿಗೆ ಇದು ಏನು ಅನ್ನೋದು ಗೊತ್ತಾಗಿಲ್ಲ ರೀ. ಅದಕ್ಕೆ ನಾವೇನು ಮಾಡ್ಬೇಕು, ಎಲ್ಲರೂ ಹೊರಗೆ ಹೋದ್ರೆ ನಮ್ಮ ಹಿಂದಕ್ಕಿತ್ತಂದ್ರೆ ಒಂದು ನೀರಿಲ್ಲ ನಮ್ಗೆ ಎಲ್ಲ ಕೀಟಾಣುಗಳನ್ನ ನಾಶ ಮಾಡ್ಕೊಂಡು ಅದು ಯಾವ ನೀರು ಬಂದರೆ ಎಲ್ಲರೂ ಮತ್ತು ಆ ನಂತರ ಮಕ್ಕ ಇಡ್ಬೋದು. ಏನೋ ಒಂದು ಇದು ಮಾಡ್ಕೊಳ್ಳುತ್ತೆ, ಮಾಸ್ಕ್ ತೆಗೆದಾಗ ಎಲ್ಲ ಹೊರಗೆ ಹೋದ್ರೆ ಮಾಸ್ಕ್ ಹಾಕೋಬೇಕು ರೀ. ಇದು ಸಾಬೂನ, ಇದೇನು ಒಬ್ಬ ಏನು ಮಾಡ್ತಾರೆ, ಏನು ಅವ್ರು ಕೊಟ್ಟಿದ್ದಾರೆ ತಡೆ ಅಂತ ಹೇಳಿ ಹೆಚ್ಚು ಊಟ ಮಾಡ್ಕೊತಾರೆ. ಅದಕ್ಕೆ ಅದಕ್ಕಿಂತ ಇದು ಹಚ್ಕೊಂಡು ಹೋಗ್ರಿ, ಊಟ ಮಾಡುವಂತ ಏನಿಲ್ಲ, ಸ್ಟ್ರೈಟ್ ತಪ್ಪೊಂಡು ಸರಿಯಾಗಿ ಇದು ಮಾಡ್ಕೊಂಡು ಅದಕ್ಕೆ ಗಿಡ ಮಾಡಿ ಮಾಡ್ಬೋದು. ಬಟ್ ಸ್ಯಾನಿಟೈಸರ್ ಇದು ಸಾಬೂನ ಅರ್ಧ ತಾಸು ಒಮ್ಮೆ ಮಾಸ್ಕ್ ಯಾವಾಗಿತ್ತು ಕೈ ತಪ್ಪೊಂಡು ಅದಕ್ಕಿಂತ ಮೊದಲದೇ ಕೈ ತಗೊಂಡೆ. ಈ ಊಟ ಅದು ಮಾಡಿ ಮಾಸ್ಕ್ ಏನದವಲ್ಲ ಹಾಕೋದು ಮತ್ತು ದೋಸಕ್ಕೆ ಎರಡು ಮಾಸ ಒಂದು ತೊಳೆದ್ರೆ ತೊಳೆಯೋ ಹಂಗೆ ಅವರು ಈಗ ಹಾಕೋರಿ, ಅದನ್ನು ಮಕ್ಕ ಹಾಕೋರಿ. ಇದು ಇಲ್ಲೊಂದ್ ಮಾಸ್ಕ್ ಇತ್ತು, ಇದೊಂದ ಈಗೇನ್ ಕೊಟ್ಟವಲ್ಲ ಇದೊಂದನ, ಇದನ್ನ ತೊಳಿವಾಗ ಇದನ್ನ ತೊಳ್ಕೊಳ್ಳೋದು, ಇದನ್ನ ತೊಳಿವಾಗ ಅದನ್ನ ಚೇಂಜ್ ಮಾಡೋದು ಅಡ್ಡ ಇಲ್ಲಿ ಕೈ ತಕ್ಕೋದು. ಇದನ್ನ ಒಟ್ಟ ಅರ್ಧ ತಾಸು ಒಂದು ತಾಸು ಸಾಬನಿದ ಇದು ಎಣ್ಣೆ ಕೈ ತಕ್ಕೋದು, ಇದು ಕೈ ತಕ್ಕೊಂಡು ಇದೇನು ನೀರು ಈ ಸಾಬೂನು ಇಲ್ಲ ಹೊರಗಡೆ ಹೋಗಿರ್ತಾರಲ್ಲ ಅವಾಗ ಇಲ್ಲಿ ಮನೆಯಾಗ ಇದ್ರು ಆಯ್ತಲ್ಲ ಅರ್ಧ ತಾಸು ಬಿಸಿಬಿಟ್ಟೈತಿ.